ಶ್ರೀ ನಮಃ ಜಗದ್ಗುರು ದಕ್ಷಿಣಾಮನಾಯ ಶ್ರೀ ಕೂಡಲಿ ಮಹಾಸಂಸ್ಥಾನ ಇಲ್ಲಿ ಜಗದ್ಗುರುಗಳ ಆಶೀರ್ವಾದದಿಂದ ಸಂಪೂರ್ಣ ದಶಗ್ರಂಥ ಸಹಿತವಾಗಿ ಘನಪಾರಾಯಣವನ್ನು ಆಯೋಜಿಸಲಾಗಿದೆ ಇದು ತುಂಬ ವಿರಳವಾದ ಕೆಲಸ ಎಲ್ಲವೂ ನಭೂತವೂ ಭವಿಷ್ಯತಿ ಮಹಾರಾಷ್ಟ್ರದಲ್ಲಿ ಮಾತ್ರ ಕೆಲವರು ಮಾಡ್ತಾರೆ ಮತ್ತೆಲ್ಲೂ ಮಾಡ್ತಾ ಇಲ್ಲ ಈ ವೇದಾಧ್ಯಯನವನ್ನು ಮಾಡೋದಕ್ಕೆ ಹದಿನೈದು ಹದಿನಾರು ವರ್ಷಗಳು ಬೇಕಾಗುತ್ತದೆ ಸಂಹಿತ ಪದ ಕ್ರಮ ಜಟಾದಿಗಳು ಘನದವರೆಗೆ ಹಾಗೂ ದಶಗ್ರಂಥವನ್ನು ಸಂಪೂರ್ಣ ಅಧ್ಯಯನ ಮಾಡಬೇಕು ಅಂದರೆ ದಿವಸಕ್ಕೆ ಎಂಟು ಗಂಟೆ ಕಾಲ ನಿರಂತರ ಅಧ್ಯಯನ ಮತ್ತು ಆವರ್ತಿ ವರ್ಗಸಂತೆ ಇತ್ಯಾದಿ ಮಾಡಿ ಕಠಿಣವಾದ ಪರಿಶ್ರಮ ಪಟ್ಟು ವೇದ ಅಧ್ಯಯನ ಮಾಡಬೇಕಾದ ಇದನ್ನು ಉಪಸ್ಥಿತಿ ಉಳಿಸಿಕೊಳ್ಳಬೇಕಾದ್ರೆ ಅವರು ಪ್ರತಿನಿತ್ಯ ಪಾರಾಯಣ ಇತ್ಯಾದಿ ಮಾಡ್ತಾ ಇರಬೇಕಾಗತ್ತೆ ಆದ್ದರಿಂದ ಅವರು ಒಂದು ಮಂತ್ರ ಹೇಳಿದರೆ ಅದು ತಪಸ್ಸು ಆದ್ದರಿಂದ ವೇದವನ್ನು ರಕ್ಷಿಸಗೋಸ್ಕರವಾಗಿ ವೇದ ಅಧ್ಯಯನ ಮಾಡಿದವರಿಗೆ ಪ್ರೋತ್ಸಾಹಕ್ಕಾಗಿ ವೇದ ಅಧ್ಯಯನ ಮಾಡಿದವರಿಗೆ ಬರೀ ಪೌರೋಹಿತ್ಯ ಮಾತ್ರ ಮಾಡಿಕೊಂಡು ಅಷ್ಟೇ ಮಾಡ್ತಾಯಿರ್ತೀವಿ ಸಂಪೂರ್ಣ ಅಧ್ಯಯನ ಮಾಡಿದವರಿಗೆ ಅವಕಾಶ ಸಿಗುವುದು ಕಮ್ಮಿ ಆದ್ದರಿಂದ ಸಂಪೂರ್ಣ ಅಧ್ಯಯನ ಮಾಡಿದವರು ಈ ಥರ ಇಂಥ ಮಾಡಿದವರಿಗೆ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿ ಅವರು ವೇದವನ್ನು ಪಾರಾಯಣ ಮಾಡಿದಾಗ ಉಳಿದವರಿಗೆ ಉಳಿದ ವಿದ್ಯಾರ್ಥಿಗಳಿಗೆ ನಾವು ಓದೋಣ ನಮಗೂ ಒಂದು ಈ ಥರ ಅವಕಾಶ ಸಿಗುತ್ತೆ ಅಂಥೇಳಿ ಒಂದು ಸದ್ಭಾವನೆ ಬರುತ್ತೆ ಆದ್ದರಿಂದ ಈ ಸಂಪೂರ್ಣ ಸ ದಶಗ್ರಂಥ ಸಹಿತವಾರ ವೇದ ಪಾರಾಯಣ ತುಂಬ ಪ್ರಶಸ್ತವಾಗಿದೆ ಎಲ್ಲ ವೇದ ವಿದ್ವಾಂಸರುಗಳು ವಿದ್ವಾಂಸರುಗಳು ಬಂದು ವೇದ ಶ್ರವಣ ಮಾಡಿ ಎಲ್ಲರೂ ಬಂದು ಈ ಸತ್ಪ ಸತ್ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥಿಸುತ್ತೇನೆ